ಸಂತೋಷ್ ದ್ಯಾಮುಗಳ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಎಲ್ಲ ನನ್ನ ಶಿವಶರಣಿಯರ ಬಳಗಕ್ಕೂ ಕೂಡ ಎರಡನೇ ಸಂದಿನ ಘೇನ್ಶಿದ ಮುತ್ತಿನ ಡೊಳ್ಳಿನ ಸಂಘ, ಯಾವ ಮಹಾರಾಷ್ಟ್ರ ರಾಜ್ಯ ಸೋಲಾಪುರ ಜಿಲ್ಲಾ ಕುಂಬಾರಿ ಗ್ರಾಮದ ಸಂಘದ ಸಂಗಡಿಗರ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನು ಹೇಳಿ ಹೇಳಿ ಮಾಸಿದಣ್ಣ ಏನಾಗ ಹೇಳಿದ ಕೈವಲ್ಯದೊಳಗ ನಿಜಗುಣಿ ಶಿವಯೋಗಿಗಳು ಹೌದು ಅದ್ವೈತ ಜ್ಞಾನಿನಾದ ಶ್ರೀಮನ್ ನಿಜಗುಣಿ ಶಿವಯೋಗಿಗಳು ಹೇಳ್ತಾರ ಒಂದು ಮಾತ. ಏನ್ ಹೇಳ್ತಾರಪ್ಪ ಮಾತ? ಶ್ರೀ ಗುರು ವಚನೋಪದೇಶವನ್ನು ದಾಲಿಸದಾಗಲೇ ಆಗುವುದು ನರರಿಗೆ ಮುಕುತಿ ಅಂತ ಹೇಳ್ತಾರೆ. ನೋಡ್ರಿ ಹೆಂಗ್ ಹೇಳ್ತಾರ, ಹೆಂಗ್ ಹೇಳಿದ್ರು ಈ ಶ್ರೇಷ್ಠವಾದಂತ ಮನುಷ್ಯ ಜನ್ಮದಲ್ಲಿ. ಹೌದು ನೋಡ್ರಿ ಮಹಾತ್ಮರು ಹೇಳ್ತಾರ, ಇದು ಅರಿವಿನ ಜನ್ಮದ ಹೌದು ಲಕ್ಷ ಚೌರ್ಯಾಶಿ ಜೀವರಾಶಿಗಳಲ್ಲಿ ಕೊನೆ ಮೆಟ್ಟಲ ಇದು ಮಾನವ ಜನ್ಮದ. ಹೌದು ಹೌದು ಇದು ಅರಿವಿನ ಜನ್ಮದ, ಇದಕ್ಕೆ ಶ್ರೇಷ್ಠವಾದಂತ ಮಾನವ ಜನ್ಮ ಅಂತೇಳಿ ಮಹಾತ್ಮರು ಹೇಳ್ಯಾರ. ಯಾಕೆ ಹೇಳಿದ್ರಿಪ್ಪ? ಸಾಧು ಸಂತರು ಋಷಿ ಮಾಂತರು ಹೌದು ತತ್ವ ಬಲ್ಲವರು ಹೇಳ್ತಾರೆ ಇದು ಶ್ರೇಷ್ಠವಾದಂತ ಮನುಷ್ಯ ಜನ್ಮದ. ಹೌದು ಹೌದು ಇದು ಕೊನೆ ಮೆಟ್ಟಲದ. ಈ ಮೆಟ್ಟಲದಾದರೆ ನೀ ಇನ್ನ ತಿಳ್ಕೋಪ್ಪ, ಈ ಮೆಟ್ಟಲದಾಗ ನೀ ಏನು ಮಾಡಬೇಕೀಗ ಇಲ್ಲೇ ಮಾಡು. ಹೌದು 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 ಹೇಳ್ತಾರಲ್ಲ. ಹೌದು ಖರೆ ಮಾಸಿದಣ್ಣ. ಏನಾಗಿದ್ರಿಪ್ಪ ಮಹಾತ್ಮರಿದಕ್ಕೆ ಅರಿವಿನ ಜನ್ಮ ಅರಿವಿನ ಜನ್ಮ ತಿಳಂದಾರ? ಯಾಕಂದ್ರು ಯಾಕಂದ್ರಿಪ್ಪ ಪ್ರಾಣಿ ಪಕ್ಷಿಗಳಲ್ಲಿ ಒಂದ ಸಾಮಾನ್ಯ ಜ್ಞಾನದ. ಹೌದು ಹೌದು ಖರೆ. ಈ ಮನುಷ್ಯನಲ್ಲಿ ವಿಶೇಷ ಜ್ಞಾನದ. ವಿಶೇಷ ಜ್ಞಾನ ಅಂದ್ರೆ ಏನು? ಎದಕ್ಕನ್ಬೇಕ್ರಿಪ್ಪ ವಿಶೇಷ ಜ್ಞಾನ ಅಂದ್ರೆ? ಪ್ರಾಣಿ ಪಕ್ಷಿಗಳಲ್ಲಿ ಅರಿವು ಇರಂಗಿಲ್ಲ. ಹೌದು ಮನುಷ್ಯನಲ್ಲಿ ಅರಿವದ. ಹೌದು ಹೌದು ಇದಕ್ಕೆ ಮೂರು ಅವಸ್ಥಾಗಳದಾವ. ಮೂರು ಅವಸ್ಥಾ? ಹಾ ಯಾವ್ಯಾವ್ರಿಪ್ಪ? ಒಂದು ಜಾಗ್ರತ, ಒಂದು ಸುಸುಪ್ತಿ, ಇನ್ನೊಂದು ಸ್ವಪ್ನ. ಹೌದು ಹೌದು ಮೂರು ಅವಸ್ಥಾ ಅದಾವ. ಹೌದು ಕರೆ ಪ್ರಾಣಿ ಪಕ್ಷಿಗಳಿಗೆ ಎರಡೇ ಅವಸ್ಥಾ ಅದಾವ. ಅವಕ್ಕ ಎರಡೇ? ಹಾ ಒಂದು ಜಾಗ್ರತ ಇನ್ನೊಂದು ಸುಸುಪ್ತಿ ಎರಡೇ ಅದಾವ. ಹೌದು ಹೌದು ಕರೆ ಮನುಷ್ಯನಿಗೆ ಒಂದು ಸ್ವಪ್ನಾವಸ್ಥೆ ಹೆಚ್ಚು ಇಟ್ಟಾನ. ಹೌದು ಹೌದು ರಾತ್ರಿ ಕನಸು ಬೀಳ್ತದ. ಏ ಕನಸು ಬೀಳ್ತದಲ್ರಿಪ್ಪ? ಕನಸು ಬೀಳ್ತದ ಓಣ್ಯಾಗ ಹಿರಿಯರಿಗೆ ಹೇಳ್ತೇವ ನಾವು. ಹೌದು ನನಗ ರಾತ್ರಿ ಅಮುಕ್ ಹಿಂಗ ಕನಸು ಬಿತ್ತು, ಇದ್ರ ಚಿನ್ನ ಏನದ ಹೇಳ್ರಿ ತಿಳ್ಕ ಹೇಳ್ತೇವ. ಹೌದು ಹೌದು ಹೇಳ್ತಾರವ್ರು. ಐ ಇದು ಹಿಂಗ ಕನಸು ಬೀಳಬಾರದು. ಹೌದು ಇದು ಹಿಂಗ ಬಿದ್ದದಂದ್ರ ಇದು ಚಲೋ ಅದ, ಇದು ಸುಮಾರದ, ಇದು ಒಂದ್ ಅರಿವದ. ಹೌದು ಇದೇನದ ಅರಿವ? ಅರಿವದ. ಹೌದು ಇದಕ್ಕೆ ವಿಶೇಷವಾದಂತ ಜ್ಞಾನ ಕೊಟ್ಟನ. ಈ ಜನ್ಮದಾಗ ನೀ ಏನ ಪಡ್ಕೋಬೇಕಾಗ್ಯದ, ಏನ ಮಾಡಬೇಕಾಗ್ಯದ? ಹೌದು ಹೌದು ಇದು ಗೊತ್ತಾಗ್ಬೇಕು. ಗೊತ್ತಾಗ್ಬೇಕು ಈ ಮನುಜ ಕುಲದ ಜನನ ಲಾಭ ಆಗುದು. ಹೌದು 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 ನೋಡ್ರಿ ಶ್ರೀಮನ್ ನಿಜಗುಣಿ ಶಿವಯೋಗಿಗಳೇ ಕೇಳ್ತಾರ. ಹೆಂಗ ಕೇಳಿದ್ರು? ಈ ಮನುಜ ಕುಲದ ಜನನ ಲಾಭ ಆಗುದು ಅಂತೇಳಿ ಪ್ರಶ್ನೆ ಮಾಡ್ತಾರ ನಮಗೆ. ನನಗ್ ಕೇಳಿದ್ರೆ ನಾ ಹೇಳ್ತಾನ ಹೆಂಗತಿ ಹುಟ್ಟಿ ಬಂದ ಬೆಳಕ ಸಾಲಿ ಕಲ್ಯಾದು. ನೋಡಿ ನಿನಗ ನಮ್ಮ ಮೊದಲು ನಮಗ್ ಕೆಲವು ಮಾತು ಕೇಳ್ತ. ಏನ್ರಿಪ್ಪ ಅದು? ಈ ಮನುಷ್ಯ ಜನ್ಮಕ್ಕೆ ನಾವು ನೀವು ಹುಟ್ಟಿ ಬಂದಿದ್ದೇವು. ಬಂದಿದ್ದೇವು ಹುಟ್ಟಿ ಬಂದ ಬಳಕ ಒಂದು ಏಳ ಅಂತಸ್ತ ಮಾಡ್ಯಾಕಟ್ಟಿದ್ರು ನಮ್ಮ ನಾವು. ಹೌದು ಒಂದು ನೂರ ಎಕರೆ ಹೊಲ ಹಳಸಿದ್ರ ನಾವು. ಹೌದು ಯಾನ ಹೆಣತಿ ಕೊಳ್ಳಾದ ಒಂದು ನೂರು ತೊರೆದು ಬಂಗಾರ ಹಾಕಿದ್ರ ನಾವು. ಹೌದು ಯಾನ ಭಾರತದ ಪ್ರಧಾನ ಮಂತ್ರಿ ಆದ್ರ ನಾವು. ಹೌದು ಹೌದು ಈ ಮನುಜ ಕುಲಕ್ಕೆ ಈ ಮನುಷ್ಯ ಜನ್ಮಕ್ಕೆ ನಾವು ಹುಟ್ಟಿ ಬಂದಿದ್ದೇವು. ಹೌದು ಪುಂಡ್ಯ ಜನ್ಮಕ್ಕೆ ನಾವು ಹುಟ್ಟಿ ಬಂದಿದ್ದೇವು. ಹುಟ್ಟಿ ಬಂದಿದ್ದೇವು ತಂಬಾಕು ತಿನ್ನೋದ್ ಕಾಲಾಗ ಬದುಕುದಿಲ್ಲ, ಬದುಕುದ ಕಾಲಾಗ ತಂಬಾಕು ತಿನ್ನೋದು. ಹೌದು ಹೌದು ಇದು ತಿಳ್ಕೋ. ಹೌದು ಅದಕ್ಕ ಪರಮಾರ್ಥದಾಗ ಕಾಲ ಗೆಳೆದ್ರೆ ಕರೆ ನಿಮಗೆ ಇನ್ನೂ ಬುದ್ಧಿ ಬರ್ಲಿಲ್ಲ. ಹೌದು ಹೌದು ಅದಕ್ಕೆ ಹೇಳೋದವ ಹೆಂಗ ಈ ಮನುಷ್ಯ ಜನ್ಮಕ್ಕೆ ನಾವು ಹುಟ್ಟಿದೇವ ಅಂದ್ರೆ ನಮಗೆ ಲಾಭ ಎದರಾಗ ಅದೇಳಿ ನಿನಗ ನಾ ಕೇಳ್ತ. ಹೌದು ಹೌದು ಲಾಭ ನನಗೆ ಕೇಳಿದ್ರ ಹೇಳ್ತಾನ್ರಿಪ್ಪ. ಹೇಳಲ್ಲ ಹುಟ್ಟಿ ಬಂದ ಬಳಕ
ಸಾಲಿಗೆ ಹೋಗುದ್ರಿ, ಸಾಲಿಗೆ ಸಾಲಿಗೆ ಹೋಗಿ ನೌಕರಿ ಹತ್ತದು. ಒಮ್ಮೆ ನೌಕರಿ ಬರ್ತದ? ಏ ಸಾಲಿ ಕಲ್ತಬೇಕು, ನೌಕರಿ ಯಾಕೆ ಹತ್ತದ? ಒಳ್ಳೆ ಡಿಗ್ರಿ ಮುಗಿಸೋದು ಮುಂದ ನೌಕರಿ ಮಾಡದ ಬಳಿಕ ಒಂದು ಹೆಂಡತಿ ಮಾಡ್ಕೊಳ್ಳೋದು ಚಲೋ ಹುಡುಕಿ. ಓಯವ್ವ ಶಾಂತಾರಿ, ಹೆಂಡತಿ ಮಾಡ್ಕೊಳ್ಳೋದು ನಾಲ್ಕು ಮಕ್ಕಳ ಹಡಿಯೋದು. ನೀ ನೌಕರಿ ಮಾಡಿದ ಮೇಲೆ ಕ್ಯಾಂಟಿ ಮಾಡ್ಕೊಂಡು? ಹಾ, ನೌಕರಿ ಇದ್ರೆ ಕೊಡ್ತಾರೆ ಈಗ ಅಣ್ಣ. ಇದು ದೊಡ್ಡ ಲಾಭದ ನಿಮ್ದು. ಹಾ, ಮುಂದ ನಾಲ್ಕು ಮಕ್ಕಳ ಹಡೆದ ಬೆಳಕ ಒಂದು 10 ಎಕರೆ ಹೊಲ ತೊಳೆದು. 10 ಎಕರ? ಹಾ. ಮುಂದ ಒಂದು ಹೊಲದಾಗ ದೊಡ್ಡ ಮನಿ ಕಟ್ಸೋದು. ಮಾಡೋದು ಹೆಂಗ್ ಮಾಡ್ಯ? ಹೌದು. ಹಾ, ಕಟ್ಟಿಸಿ ಒಂದು ಫ್ಯಾನ್ ಹಚ್ಚೋದು, ಕೂಲರ್ ಹಚ್ಚೋದು, ಎಸಿ ಹಚ್ಚೋದು ಬೇಡ. ಹಾ ಹಾ, ಪಲಂಗನ್ಯಾಗ ಆರಾಮ ಮಕ್ಕೊಂಡ್ ಬಿಟ್ರಿ. ಇದ್ರ ಬಿಟ್ಟು ಲಾಭ ಮತ್ತೆ ಯಾವ್ದು ಹುಡುಕೇಳ್ಬೇಕತ್ರಿ ನೀವು? ಇದ್ರಾಗ ನಿನಗ ಲಾಭದ ತಿಳಿ ತಿಳ್ಕೊಂಡಿದಿ? ತಿಳ್ಕೊಂಡಲ್ಲ, ಇದು ಮಾಡಿದ್ರ ಲಾಭ ಅದ ಅದ ತಿಳಿದೇನು ಹೇಳ್ತಿ? ಹೌದು. ಇದ್ರಾಗ ಲಾಭ ಒಂದು ಎಳ್ಳ ಕಾಲಿ ನಟ್ಟು ಇಲ್ಲ ಅಂತೇಳಿ ನನವಾದ. ಇದ್ರಾಗ ಲಾಭ ಇಲ್ಲ, ಇದ್ರಾಗ ಲಾಭ ಎಳ್ಳ ಕಾಲಿ ನಟ್ಟು ಲಾಭ ಇಲ್ಲ ಅಂತೇಳಿ ನನವಾದ. ಏ ನೀವ್ ಅಂದ್ರೆ ಇದ್ರೊಳಗ ನೀವ್ ಹಕ್ಕ ಕಾಣಿಸಲ್ಲ. ಈಗ ನಿನ್ ಕೇಳ್ತ ಹೆಂಗ್ರಿಪ್ಪ? ಸಾಲಿ ಕಲ್ಯಾಣ ಮುಗಿತ್ತು, ಹೆಂಡತಿ ಮಾಡ್ಕೊಂಡು ಮುಗಿತ್ತು, ಮಕ್ಳು ಹಡಿಯೋದು ಮುಗಿತ್ತು. ಹೌದು. ಹೊಲ ಮನಿ ಎಲ್ಲ ಗಳಿಸಿದಿ. ಹೌದು. ಒಂದ್ ಇಮಾರತ್ ಕಟ್ಟಿ ಎಸಿ ಹಚ್ಚಿ ಮನಿಗಿದಿ. ಇದ್ರಾಗ ಲಾಭ ಅದ? ಈ ಜನ್ಮಕ್ಕೆ ನನಗ ಸುಖ ಅದ ತಿಳಿ ತಿಳ್ಕೊಂಡಿದಿ, ಇದ್ರಾಗ ಲಾಭ ಇಲ್ಲ. ಎದ್ರಾಗದ್ರಿಪ್ಪ ಲಾಭ? ಯಾಕೆ ಹೇಳೋದ ಕೇಳು. ಯಾಕೆ ಸಂಸಾರ ಇದು ಮಾಡುದನ್ನ ತಿಳ ಏನ ತನ್ನಿನ ತಾನೇ ಆಗತದತಿ? ಏ ಸಂಸಾರ ಮಾಡ್ಬೇಕಾತ್ರಿ, ಮಾಡ್ಲಿಲ್ಲ ಅಂದ್ರೆ ಅದ ಹೆಂಗ ಆಗ್ತದ? ಹೌದಲ್ಲ. ಹೊಲ್ದಾಗ ನೀರು ಬಿಡ್ಬೇಕು, ಕಪ್ಪ ತರಬೇಕು, ಕಪ್ಪ ಫ್ಯಾಕ್ಟ್ರಿ ಹಚ್ಚಿಬಿಟ್ಬೇಕು, ಆಮೇಲೆ ಬಿಲ್ ಬರ್ತದ. ಈಗ ಠೀಕ ಅದ, ಸಂಸಾರ ಮಾಡುದನ್ನ ಕೇಳ್ತಿ. ಹೌದು. ನಮ್ಮ ಮುದುಕಪ್ಪ ಮಾಸ್ತರ ಕಾಶಿಗೆ ತಮ್ಮ ತಾಯಿಗೆ ತಗೊಂಡು ಹೋಗಿರು ಒಂದು 15-20 ದಿವಸ ಪ್ರವಾಸಕ. ಏ ಹೋಗಿರಲ್ರಿಪ್ಪ, ಹೋಗಿರ್ ಇಲ್ಲ ಹೋಗಿರು. ನಿಮ್ಮ ನೀವು ಆಗುದಂತ ಹೇಳ್ತೀರಿ. ಹೌದು. ಸಂಸಾರ ಇದು ನಾವು ಮಾಡ್ತೇವೆ ನಮ್ಮಿಂದ ನಡೆದಂತ ಹೇಳ್ತೀರಿ. ಹೌದು. ಮತ್ತ ತಿಂಗಳಾನ ಗಟ್ಲೆ ನೀವು ಮನಿ ಹೊಲ ಎಲ್ಲನೇ ಬಿಟ್ಟು ಹೋಗಿರಿ. ಹೌದು. ನಿಮ್ ಹೆಂಡ್ರು ಮಕ್ಕಳು ನೀವು ಬರತ್ರ ಉಪಾಸಿದ್ರತ್ತಿರೋ ಏನ ಅವ್ರು ಹಂಗೆ ಸಂಸಾರ ನಡೆಸಿರತ್ತೀರಿ? ಮತ್ತ ನಮ್ಮ ಹೆಂಡ್ರು ಮಕ್ಕಳಿದ್ದಲ್ಲಿ ಅವ್ರು ಮಾಡ್ತಾರ, ಮತ್ತೊಬ್ರಿದ್ರ ಅವ್ರ ರೂಟ್ ಬಿಟ್ಟು ಮಾತಾಡಿದಾರ. ನೀ ಊರ್ ಬಿಟ್ಟು ಹೋಗಿದಿ. ಹೌದು. ನೀವ್ ಹಳಿ ಬರತ್ತನ ಅವ್ರು ಉಪಾಸಿದ್ರತ್ತೋ ಏನ ಉಂಡಾರತ್ತಿ? ಏ ಉಪಾಸ ಯಾರಿರ್ತಾರ್ರಿ? ಉಂಡಾರ ಅಲ್ಲ ಉಂಡಾರ. ಸಂಸಾರ ತನ್ನಿಂದ ತಾನೇ ನಡೆದಂಗೈತಲ್ಲ. ಏ ಹಂಗ ನಡೀತದ್ರಿ? ನಿನಗ ಒಂದ್ ಮಾತು ಹೇಳತ್ತ. ಹಂಗ ಇದು ಎಲ್ಲ ನನ್ನಿಂದ ನಡೆದಾದ ಹೇಳಂತಸ್ತಿ ಮಾಡಕ್ ಕಟ್ಟಿ ಎಸಿದ ಮುಕ್ಕೊಂಡ್ರೆ ಸುಖ ಅಂತ ನೀ ತಿಳಿದಿದ್ದೀನಿ ನೋಡು. ಹೌದು. ನಾಯಿ ಬಡ್ಡ್ಯಾಗ ಗಾಡಿ ಬಡ್ಡ್ಯಾಗ ನಾಯಿ ನಡೆದಂಗ ಇದೆಲ್ಲ ನನ್ನಿಂದ ನಡೆದ ತಿಳಿದಿ. ಇದು ನಿನ್ನ ಹುಚ್ಚತನ ಅದ. ಗಾಡಿ ಬಡ್ಡ್ಯಾಗ ನಾಯಿ ಹೊರಸಾರ ನಮಗ? ಹಾ, ಹೇಳುದನ್ನ ಕೇಳು. ಬರುವಾಗ ಇದು ನಮ್ಮನ್ನ ನಾಗರ ಮುಂದಳಿ. ಹೌದು. ಕ್ರಾಸದ ಹಾಟಿ ಬರುವಾಗ ಒಂದು ಹಳಿ ತಿಪ್ಪಿ ಅದ. ಅದಲ್ರಿಪ್ಪ, ಹಳಿ ತಿಪ್ಪಿನಾಗ ಎರಡು ನಾಯಿನೂ ಸಂಸಾರ ಮಾಡ್ಯಾವ, ಒಂದ್ 4-5 ಮಕ್ಕಳನ್ನು ಹರಿದವು. ಏ ಹರಿದವ್ರಿ? ಮತ್ತ ನಾಯಿ ಜನ್ಮ ನಿಮ್ಮ ಜನ್ಮ ಒಂದೇ ಅನ್ನಂಗೈತಲ್ಲ. ಏ ಇದೆಲ್ಲ ಕೆಟ್ಟ ಮಾಸ್ತಾರ ವ್ಯಾಪಾರ. ಹೌದಲ್ಲ? ಹೌದು. ತಿಪ್ಪಿ ಮ್ಯಾಗ, ಹಳಿ ತಿಪ್ಪಿ ಮ್ಯಾಗ ನಾಯಿ ಸಂಸಾರ, ಅವನು ಗಂಡ ಹಿಡಿತೀನಿ ಆಗ್ಯಾವ. ಹೌದು. ಅವು ಗಂಡಾಣತಿ ಆಗಿ ಮಕ್ಕಳು ಹರಿದವ, ನೀವು ಗಂಡಾಣತಿ ಆಗಿ ನೀವು ಮಕ್ಕಳೇ ಹರಿದಿರಿ. ಹೌದು. ನಿಮ್ಮ ಜನ್ಮ ನಾಯಿ ಜನ್ಮ ಒಂದೇ ಆದಂಗ ಐತಲ್ಲ. ಅದೇ ಹೇಳೋಣ ನಮ್ಮದಕ್ಕ ಮಾಸ್ತರ, ಈ ಮನುಜ ಕುಲದ ಜನನ ಲಾಭ ನೀ ಹೆಂಡ್ರು ಮಕ್ಕಳು ಮಾಡ್ಕೊಂಡು ಹೊಲ ಮನೆ ಗಳಸಾರದಾಗ ಲಾಭ ಇಲ್ಲ. ಇದು ನೀ ಹೋಗುವಾಗ ನಿನ್ನ ಬೆನ್ ಹತ್ತಿ ಬರಂಗಿಲ್ಲ. ಹೌದೌದು. ಈಗ ಅವಾಗಳಿಗೆ ಕೇಳ್ತ ಏನ್ರಿ? ನಮ್ಮ ಮಾಲಕರು ಹೋಗ್ಯಾರ ತಿಳ್ಕೊಂಡ್ರಿ? ಮಾಲಕರ ಸಂಗಟ ನಾವು ಹೋಗಿದೀವ ನಿದ್ದೆ ಹೇಳ್ತೀರಿ? ಹಾ, ಅವ್ರ ಒಬ್ರೆ ಹೋಗೋದದ. ಹೌದು. ಬಾಸಿದಣ್ಣ, ನಾಳೆಗೆ ನೀವು ಹೋಗುವಾಗ ಮಾನಕ್ತಿ ನಿನ್ನ ಬೆನ್ ಹತ್ತಿ ಬರಂಗಿಲ್ಲ, ಹೊಸ್ತಿರ ಬಂದೆ ಬರೇ ಸೆರಗ ಹೊಚ್ಕೊಂಡು ಓಡಕ್ಕಿ. ಹೌದೌದು. ಕರೆ ನೀವ್ ಒಬ್ಬನೇ ಹೋಗವಪ್ಪ, ನಿನ್ನ ಸಂಗಟ್ ಯಾರು ಬರಲ್ಲ. ನೀ ಅದ್ರ ಕಾಲಾಗ ಬೆನ್ ಹತ್ತಿದೆ ಅಂದ್ರೆ ನೀ ಇಲ್ಲಿತ್ತನ ವ್ಯರ್ಥ ಜೀವನ ಗಳದಿದಿ. ಹೌದೌದು. ನೀ ವ್ಯರ್ಥ ಜೀವನ ಗಳದಿದಿ, ನೀ ಸುಖನೇ ಹುಡುಕಿಲ್ಲ. ಹೌದೌದು. ಈ ಮನುಷ್ಯ ಜನ್ಮಕ್ಕ ಯಾಕೆ ಭಗವಂತ ನಮಗ್ ಹುಟ್ಟಿಸ್ಯಾನ ಅಂತೇಳಿ ನಿಜಗುಂಡವ್ರು ಕೇಳ್ಯಾರ. ಹೌದು. ಇದ್ರ ಲಾಭ ಏನಂತ ಕೇಳ್ಯಾರ. ಹೊಳಿ ಉತ್ತರ ಅವರೇ ಕೊಟ್ಟಾರ. ಹೇಗೆ ಕೊಟ್ರ ಉತ್ತರ? ಈ ಮನುಷ್ಯ ಕುಲದ ಜನನ ಲಾಭ ಆಗುವುದು ಪ್ರಶ್ನೆ ಮಾಡ್ಯಾರ. ಹೌದು. ನಾನ್ ಯಾರೆಂಬುವುದು ತಿಳಿಯುವುದೇ ಈ ಮನುಷ್ಯ ಕುಲದ ಜನನ ಲಾಭ ಅಂತೇಳಿ ಉತ್ತರ ಅವರೇ ಬಿಡಿಸ್ಯಾರ. ಹೌದೌದೌದು. ಹಾ, ಇಟ್ಟು ಗೊತ್ತಾಗ್ಬೇಕು ನೋಡ್ರಿ. ಹೌದು. ನಾ ಯಾರು, ಎಲ್ಲಿಂದ ಬಂದಿದ, ಏನ ಮಾಡಬೇಕಾಗ್ಯದ, ಎಲ್ಲಿ ಹೋಗಿ ಮುಟ್ಟಬೇಕಾಗ್ಯದ, ಇಟ್ಟು ನಿನಗ ಗೊತ್ತೈತಂದ್ರ ಈ ಜನಬಲ ನಿನಗ ಲಾಭ ಐತಿ.
ಹೌದೌದು ಎಟ್ ಗೊತ್ತಾಗ್ತದ್ರಿ, ಹಾಡ್ಕಿ ಬಿಡೋಣ ಈಗ ಮನೆಗೆ ಹೋಗೋದು. ಅದಕ್ಕೆ ಗೊತ್ತಾಗ್ಯದ ನಿಮಗೆ. ಹೌದು ನಿಮಗ ಇದಕ್ಕೆ ಬಿಟ್ಟು ಮತ್ತೊಂದು ಗೊತ್ತಾಗಿಲ್ಲ, ನಾ ಯಾರಿದ್ದೆ ಅನ್ನೋದು ಗೊತ್ತಾಗ್ಬೇಕು ಮೊದಲು. ಹೌದೌದು ಅಂದ್ರೆ ನಿನಗೆ ಲಾಭ ಆಗುತ್ತದ. ಹೌದು ಒಬ್ಬ ಕಲಾವಿದಗೆ ಒಂದು ಒಂದು 20 ಭಂಡಾರ ಅದಾವ. ಭಂಡಾರ ಅದಾವ ಅವ ನಾಡ ತಿರುಗಿ ಹಾಡ್ತಾನ. ಹೌದು ನಿನಗೆ ಒಂದು 5 ಭಂಡಾರ ಅದಾವ. ಅದಾವ ಕರೆ ಅವನಿಗೆ ನೋಡಿ ನೀ ಹೊಚ್ಚಿಗಿಟ್ಟ ಪಟ್ಟ ಅಂದ್ರೆ ನಿನಗೆ ನೀ ಜನ್ಮದಾಗ ಲಾಭ ಆಗಂಗಿಲ್ಲ. ಹೌದು 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 20 ಭಂಡಾರ ಹಾಡ್ಲಿಗತ್ತನಲ್ಲ ಖುಷಿ ಪಡಿ. ಹೌದು ಏನು ಆನಂದ ಪಡಿ. ಆನಂದ ನನ್ನ ಮುಂದೆ ಹಿಮ ಬೆಳದಾನ ಅಂದ್ರೆ ನನಗಿಂತನೂ ಇನ್ನೂ ಮುಗುಲೆತ್ತಕ್ಕೆ ಮುಟ್ಟಲಿಕ್ಕೆ ಆನಂದ ಮಾಡು. ಹೌದು ಹೌದು ಖರೆ ಅವನ ಹಾಡಿಕೆ ನಿಂದ್ರಸ್ರಿ, ನಾವೊಂದು 10,000 ನಿಮಗೆ ಕೊಡುತ್ತೇಳಿ. ನೀ ಇನ್ನೊಬ್ಬರಿಗೆ ಹೇಳಲಿ ಅಂದ್ರೆ ನೀ ಮಾಡೋದ ಕಾರ್ಯ ವ್ಯರ್ಥದ. ಹೌದು 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 ನೀ ಹೇಗಿದ್ದೆ ಅಂದ್ರೆ ನಾಯಿ ಮನೆಯನ ಹಾಲಿದ್ದಂಗಿದ್ದಪ್ಪ. ನೀ ಬರೇ ಮಂದಿಗೆ ಬ್ರಹ್ಮಜ್ಞಾನ ಹೇಳ್ತಿ, ಅದ್ರ ತಕ್ಕ ನೀ ನಡ್ಯಾವ ಅನ್ನ. ಹೌದು ಹೌದು ಲೋಕ ಸಂಜೆ ಬ್ರಹ್ಮಜ್ಞಾನ ತೋರ ಹೇ ಕುರುಡಪ್ಪ ಶನತ್. ಹೌದು ಹೌದು ನೀ ಬರೇ ಮಂದಿಗೆ ಬ್ರಹ್ಮಜ್ಞಾನ ಹೇಳ್ತಿರ್ಬೇಕು ತಮ್ಮ. ಹೌದು ನಿನ್ನಲ್ಲಿ 3 ಹಾದಿ ಮಣ್ಣಿಲ್ಲ, ನೀ ಒಂದು ಒಣಗದ ಕಲ್ಲಿದ್ದಂಗಿದ್ದಿ, ಅದರಾಗ ನಿನಗೆ ಜ್ಞಾನ ಇಲ್ಲ. ಹೌದು ಹೌದು ಇದು ಇಟ್ಟು ನಿನಗೆ ಗೊತ್ತಾಯ್ತಂದ್ರ ನೀ ಯಾರಿದ್ದೇನದು ಗೊತ್ತಾಗುತ್ತದ. ಹುಚ್ಚ ನೀ 20 ಭಂಡಾರ ಹಾಡು. ಹೌದು ನೀ ಹೋಗುವಾಗ ರೊಕ್ಕಿಲ್ಲೇ ಇಟ್ಟು ಒಬ್ಬನೇ ಹೋಗುದದ. ಹೌದು ಅದಕ್ಕೆ ಹೇಳೋದದ ಒಬ್ಬ ಕಲಾವಿದ ಬೆಳಿಲಿಗತ್ತಾನ ಅಂದ್ರೆ ನೀ ಹೊಚ್ಚಿಗೆಟ ಪಟ್ಟಂದ್ರೆ ನೀ ಏನ ಪಾರಮಾರ್ಥದಾಗ ಸೇವಾ ಮಾಡ್ತಿ ಎಲ್ಲ ವ್ಯರ್ಥದ. ಹೌದು 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 ಏನದ ವ್ಯರ್ಥ ಎರ್ತದ. ಹೌದು ಕರ್ಮೇಶ್ ಮಾಸ್ತರ್ ಕಡೆ ಬರೋನು. ಹೌದು ಬರೋನು ಒಂದು ತಾಯಿ ಇನ್ನೊಂದು ತಂದೆ. ಹೌದು ಹೌದು ವಿಷಯ ನಡೆದ ನಡೆದ ನನ್ನ ಪಾಲಿಗೆ ತಂದೆ ಪಾರ್ಟ್ ಬಂದದ, ಅವ್ರ ಪಾಲಿಗೆ ತಾಯಿ ಅದ. ಹೌದು ಹೌದು ನಿನಗೊಂದು ಮಾತು ಕೇಳ್ತು ಸೂಕ್ಷ್ಮದಾಗ ಮಾಸ್ತರ್. ದ್ರೌಪದಿ ಅಹಿಲ್ಯ ಮಂಡೋದರಿ ಸೀತಾ ತಾರ ಇವರೆಲ್ಲ ಪತಿವ್ರತಾರ ಲಿಸ್ಟ್ದಾಗ ಅದಾರ. ಹೌದು ಹೌದು ಪತಿವ್ರತಾರಿ ಯಾರಿಗೆ ಅನ್ಬೇಕು ನಿಮ್ ಸೀರೆ ಅವರಿಗೆ ಪತಿವ್ರತ ಯಾರಿಗೆ ಅನ್ಬೇಕು ಯಾರಿಗೆ ಅನ್ಬೇಕು ನೋಡ್ರಿ ಅಹಿಲ್ಯಾನು ಲಿಸ್ಟ್ದಾಗ ಅದಾಳಲ್ಲ. ಹೌದು ಅಹಿಲ್ಯ ಯಾರು ಹೆಂಡತಿ ಗೌತಮ ಋಷಿ ಹೆಂಡತಿ. ಹೌದು ಗಂಡಿನ ಹೊರತ ಅನ್ಯರನ್ನು ಎಂದಿಗೂ ಬಯಸ್ತಿತ್ತಲಕಿ. ಹೌದು ಹೌದು ಅಷ್ಟ ಪತಿವ್ರತ ಇದ್ಲು. ಹೌದು ಇಂದ್ರ ನೆಸ್ಕಿನ ನಾಕಕ್ಕೆ ಕೋಳಿಯಾಗಿ ಕೂಗದ. ಹೌದು ಇವ ಏನ ಮಾಡ್ದ 3 ಸಂಜಿಲೆ ಕೋಳಿಯಾಗಿ ಕೂಗದ ಬಳಕ ಎದ್ದ ನಾಕಾಗ್ಯದ ತಿಳಿ ಕೈಯಾಗಿ ಬಿಂದಿಗೆ ತಗೊಂಡು ಹೊಳಿ ಜಳಕ. ಹೌದು ಹೌದು ಗೌತಮ ಋಷಿ ಹೋಗುದು ನೋಡಿ ಇಂದ್ರ ಗೌತಮನ ರೂಪ ತೊಟ್ಟು ಅಹಿಲ್ಯಾನ ಮಗ್ಗಲಕ್ಕೆ ಬಂದ. ಹೌದು ಕಲಮೇಶ್ ಮಾಸ್ತರ ಈಶಾ ಕೇಳು. ಹೌದು ನೀ ಪತಿವ್ರತ ಇದ್ದದ ಖರೆ ಏನ ಸುಳ್ಳು? ಹೌದು ನೀ ಪತಿವ್ರತ ಇದ್ದಿಲ್ಲ. ಹೌದು ಮತ್ತ ಗೌತಮ ಋಷಿ ರೂಪ ತೊಟ್ಟು ಇವ ಬಂದಾನ ನನ್ನ ಗಂಡ ಇಲ್ಲ ಅನ್ನೋದು ನಿನ್ನ ಪತಿವ್ರತ ಗುಣದಿಂದ ನೀ ಕಂಡು ಹಿಡಿಬೇಕಾಗಿತ್ತು. ಯಾಕೆ ಇಂದ್ರನ ಸಂಗಟ ಕೂಡಿ ಕೆಟ್ಟಿ? ಹೌದು 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 ಸೀರೆ ಹಾಕಿ ಸೀರೆ ವಾರ ಆಗ್ಯದಲ್ಲ ನೀ. ಹೌದು ಯಾಕೆ ನೀ ಕೆಟ್ಟಿ? ಹೌದು ಹೊಳ್ಳಿ ನಿನ್ನ ಗಂಡ ಬಂದ ಬಳಕ ನಿನಗ ಕಲ್ಲಾಗಿ ಬೀಳುವಂತೇಳಿ ಶ್ರಾಪ ಕೊಟ್ಟ. 60,000 ವರ್ಷ ಕಲ್ಲಾಗಿ ಬಿತ್ತಿದಿ. ದೋತ್ರದವನಪ್ಪ ಪ್ರಭು ರಾಮಚಂದ್ರ ಬರೇ ಕಾಲಿಟ್ಟ ಬಳಕ ಕಲ್ಲು ಹೊಡೆದು ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಅಂತೇಳಿ ಪುನರ್ಜನ್ಮ ತಾಳಿದೆ ಹುಚ್ಚಿ. ಇದು ನಮ್ಮಪ್ಪನಿಂದ. ಹೌದು 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 ಎಲ್ಲೇಳ ನಿನ್ನ ಸೀರೆ ಅಕ್ಕಿ ಎಲ್ಲದಳ? ಹೌದಲ್ಲ. ಹೌದು ಇವತ್ತು ರೂಟ್ ಹಿಡ್ದಾದ. ಹೌದು ಇವತ್ತು ಸೀರೆಕ್ಕಿಗೆ ಇಲ್ಲಿ ಏನ ಕೇಕೆ ಹಂಚನಾದ ಊರ ಮಂಗಳಾರತಿ ಆಗಿರ್ದಾಗ ಸೀರೆ ಹಾರಿಸಿಕೊಳ್ಳಿಕ್ಕೆ ನನ್ನ ಅಡಿಗೆ ಪಿಂಟು ಮಾಸ್ತರ್ ತಿಕ್ಕರಿಬೇಡ. ಹೌದು ಮಾಸ್ತರ್ ಹಡಿಬಿಡಿದಾನೆ ಸಣ್ಣ. ಸೊಮ್ಮ ಹಿಡಿದಿದೆ ಮಾಸ್ತರ ನಿಮ್ಮ ಮೌನ ಕೆಲಸೇನೆ ನಿಲ್ಲ ನಮ್ಮಪ್ಪನ ಮುಂದೆ. ಹೌದು ಹೌದು ಏನೋ ನಿಮ್ಮ ಮೌನ ಕೆಲಸ ಯಾವುದು ಇಲ್ಲ. ಹೌದು ಅದು ಕೇಳುದದ ನಮ್ಮಪ್ಪಗ ಹುಟ್ಟು ಮುತ್ತೈತನದ ನಿಮ್ಮವ್ವ ಕೊಟ್ಟ ಮುತ್ತೈತನದ. ಹೌದು ಹೌದು ನಿನಗೊಂದು ಮಾತು ಕೇಳ್ತ ಮಾಸ್ತರ ಈಗ ಅವುಗಳು ಕುಂಕುಮ ಹಚ್ಕೋತೀರಿ? ಹೌದು ಹಚ್ಕೋತೀರಿ ಇಲ್ಲ? ಹೌದು ಹಣೆಗೆ ಒಂದು ಕುಂಕುಮ ಹಚ್ಕೋತಾರ ಅವುಗಳು? ಹೌದು ಕರೆ ಬೇತ್ರದಾಗ ಕುಂಕುಮ ಹಚ್ಚ್ಯಾರ. ಹೌದು ಬೇತ್ರದಾಗ ಇದ್ದದ ನಿಮ್ಮವನ ಗುರುತು ಯಾರದು? ಹಣೆ ಮ್ಯಾಗ ಇದ್ದದು ನಿಮ್ಮವನ ಗುರುತು ಯಾರದು? ಹೌದು ಹೌದು ಕಲಮೇಶ್ ಮಾಸ್ತರಿಗಿದು ಕೇಳುದವ. ಹೌದು ವಿಷಯ ಚಂದ ಬಿಡಿಸು ನಿಮ್ಮವ್ವ ಒಬ್ಬಕಿನ ಹೆಂಗ? ಹೌದು ಮತ್ತ ಯಾರ ಸಿಂಬಲ್ ನಿಮ್ಮವ್ವ ಅಂದ್ರೆ ಯಾರ್ಯಾರದವು? ಹೌದು ಹೌದು ಇಷೆ ಚಂದ ರೂಟ್ ಹಿಡ್ದಲ್ಲ ಈಗ. ಹೌದು ಹಿಂಗ ನಮ್ಮಪ್ಪನ ಯಾನ ಕೇಳ್ತಿ ಕೇಳ ಸಂದ ಸಂದಿ ಆನ್ ದಿ ಸ್ಪಾಟ್ ಬಿಡಿಸ್ತೇವ ಮತ್ತ. ಹೌದು ಅದಕ್ಕೆ ಯಥಾ ಪ್ರಕಾರ
ಯಾರೀತಿನಿಂದ ಬಡವಿ ನೀಲಮ್ಮ ಅದ ಯಾರೀತಿನಿಂದ ಬಡವಿ ನೀಲಮ್ಮ ಅಡವಿಗೆ ಹೋದ ಬಳಕ ಬಡವಿ ನೀಲಮ್ಮನ ಕೂಸ ಜಡಿ ಕೂಸಿಗೆ ಯಾರೀತಿನಿಂದ ನಾಗರಾಜಗೌಡ ತನ್ನ ರಾಜವಾಡಿ ಒಳಗೆ ಹೋಗಿ ಬಡವಿ ನೀಲಮ್ಮನ ಕೂಸಿಗೆ ಕಡಿತನ ಹಳ್ಳಿನ ನಪ್ಪ ಅಂಶದ ಮತ್ತೆ ಕೂಸಿಗೆ ಯಾರೀತಿನಿಂದ ತಾಯಿ ಮಗನಿಗೆ ಕೂಡಿಸ್ತಾನ ಅನ್ನೋದನ್ನ ಅಕ್ರಡಿ ಚಾಲ ಹಾಡ್ತು ತಾವೆಲ್ಲಾರು ಅನುಭಾವಿಗಳು ಕೂತು ಕೇಳಬೇಕಂತೆ ತಮ್ಮನೆ ಕಳಕಳಿ ಆಗಲೇ ಪಗರೇ